ಮಳವಳ್ಳಿಯಲ್ಲಿ ಮತ್ತೆ ಮೂವರಲ್ಲಿ ಕೋವಿಡ್ 19 ಪಾಸಿಟಿವ್ ಪ್ರಕರಣಗಳು ದೃಢವಾಗಿವೆ ಎಂದು ಮಂಡ್ಯ ಡಿಸಿ ಡಾಕ್ಟರ್ ವೆಂಕಟೇಶ್ ಹೇಳಿದ್ದಾರೆ. ನಮಸ್ಕಾರ. ಈ ದಿವಸ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಮೂರು ವ್ಯಕ್ತಿಗಳಲ್ಲಿ ಕೋವಿಡ್ 19 ಸೋಂಕು ದೃಢಪಟ್ಟಿರುತ್ತದೆ. ಅವರ ಕೇಸ್ ನಂಬರ್ P322, P323 ಮತ್ತು P324. ಈ ಹಿಂದೆ ಕೊರೋನಾ ಪಾಸಿಟಿವ್ ಇದ್ದ ವ್ಯಕ್ತಿಗಳ ಜೊತೆ ಈ ಮೂವರು ಸಂಪರ್ಕದಲ್ಲಿದ್ದರು. ಇವರಲ್ಲಿ ಕೆಮ್ಮು, ಜ್ವರ, ತಲೆನೋವಿನಂತ ಯಾವುದೇ ಲಕ್ಷಣಗಳು ಕಂಡು ಬಂದಿರಲಿಲ್ಲ. ಇವರು ಮಳವಳ್ಳಿ ತಾಲೂಕು ಮಳವಳ್ಳಿ ನಗರದ ವಾಸಿಯಾಗಿರುತ್ತಾರೆ. ಈ ಮೂರು ಜನರು ಕೂಡ ಹಿಂದೆ ಪಾಸಿಟಿವ್ ಬಂದಿದ್ದಂತಹ ಕೇಸ್ ನಂಬರ್ P171 ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರುತ್ತಾರೆ ಮತ್ತು P171 ಜೊತೆ ಮೊದಲು ಸೋಂಕಿತರೊಂದಿಗೆ ಇದ್ದ ಮಾಹಿತಿಯನ್ನು ಅನುಸರಿಸಿ ಇವರನ್ನು ಪತ್ತೆ ಮಾಡಲಾಗಿತ್ತು. ನಂತರ ಕಳೆದ 7 ತಾರೀಕಿನಿಂದ ಇವರನ್ನು ಬಾಚನಹಳ್ಳಿಯ ಕ್ವಾರಂಟೈನ್ ಸೆಂಟರ್ನಲ್ಲಿ ಇರಿಸಲಾಗಿತ್ತು. ನಂತರ ಇವರ ಗಂಟಲ ದ್ರವವನ್ನು ಪರೀಕ್ಷೆಗೆ ಕಳುಹಿಸಲಾಗಿತ್ತು ಎಂದು ಹೇಳಿದ್ದಾರೆ. TJಗಳು ಮಳವಳ್ಳಿಯಿಂದ ಮೈಸೂರಿಗೆ ಹೋಗಿದ್ದಾರೆ ಅಂತ ದೃಢಪಟ್ಟಿತ್ತು. ಆ ದಿವಸ 4 ತಾರೀಕೇನೆ ಇವರನ್ನು ನಾವು ಬಾಚನಹಳ್ಳಿ ಹಾಸ್ಟೆಲ್ಗೆ ಕ್ವಾರಂಟೈನಲ್ಲಿ ಇಟ್ಟಿದ್ದು ಮತ್ತು ಇವರಿಗಿದ್ದ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಗಳನ್ನು ಗುರುತಿಸಲಾಗಿದೆ. ಗಂಟಲ ದ್ರವವನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಜನ ಆತಂಕ ಪಡುವ ಅಗತ್ಯ ಇಲ್ಲ ಎಂದಿದ್ದಾರೆ. ಸೋಂಕಿತರನ್ನು ಮಂಡ್ಯದ ಕೋವಿಡ್ 19 ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ನಿಗದಲ್ಲಿಡಲಾಗಿದೆ ಎಂದಿದ್ದಾರೆ. 14 ಇವರ ಗಂಟಲಿನ ದ್ರವವನ್ನು ಪರೀಕ್ಷೆಗೆ ಕಳಿಸಿದ್ದು. ಈ ದಿವಸ ಅವರ ವರದಿ ಪಾಸಿಟಿವ್ ಬಂದಿರುತ್ತೆ. ನಾವು ಅವ್ರನ್ನ ತಕ್ಷಣವೇ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿ ಅಲ್ಲಿಗ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾವೆ. ಇವರಿಗೆ ಈಗಾಗಲೇ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿ ಅಂದರೆ ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಏನಿರ್ತಾರೆ ಆಗಿ 5 ಜನರನ್ನು ಗುರುತಿಸಿದ್ದೇವೆ ಮತ್ತು ಅವ್ರನ್ನೂ ಕೂಡ ಐಸೋಲೇಷನಲ್ಲಿ ಇಟ್ಟಿದ್ದೇವೆ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಆಗಿ 17 ಗುರುತಿಸಿ ಕೆಲವರನ್ನ ನಾವು ಪಬ್ಲಿಕ್ ಕ್ವಾರಂಟೈನ್ ಇಟ್ಟಿದ್ದೇವೆ ಮತ್ತು ಕೆಲವರನ್ನ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದೇವೆ. ಪ್ರಕರಣ ಸಂಖ್ಯೆ